ಒಂದು ಹೊಸ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ನಾವು ಕಾಂತಾರ ನೋಡಿದ್ದೀವಿ, ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ. ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟೂ ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೆ ಇರ್ತೀವಿ. ಆ ಥರದ ಎಕ್ಸ್ಪೀರಿಯೆನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ಕಾಣಿಸುತ್ತೆ, ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನಿಮಾ ಅಂತ ಕಾಣಿಸುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ, ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ರಾಜಹಂಸ ಮಾಡಬೇಕಾದ್ರೂ ಅಷ್ಟೇ, ಅದು ಮುಗಿದ ಮೇಲೂ ಅಷ್ಟೇ, ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟಾಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ. ಅವ್ರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಡೈರೆಕ್ಟ್ರಿಗೆ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಮೊದಲನೇ ನಿರ್ದೇಶನ ಮಾಡಿದ್ದು ಗೌರಿ ಶಂಕರ್ ಜೊತೆ. ಸೊ ನಮ್ಮದೊಂದು ತುಂಬ ವರ್ಷದ ಜರ್ನಿ. ಬಟ್ಟು ಎಷ್ಟೋ ಗೌರಿ ಶಂಕರ್ದು ಒಂದು ಸ್ಪೆಷಲ್ ಏನಂದರೆ ಎಷ್ಟೋ ಸೋಲು ಗೆಲುವಿನ ನಡುವೆ ಅವರ ಹಠ ಮಾತ್ರ ಬಿಡಲ್ಲ. ಸೊ ಅವ್ರದ್ದೊಂದು ಕ್ಯಾರೆಕ್ಟರೈಸೇಷನ್ ಅದೇ. ಸೊ ಆ ಹಠದಿಂದ ಇವಾಗ ಕೆರೆಬೇಟೆವರೆಗೂ ಬಂದಿದ್ದಾರೆ, ಒಳ್ಳೆಯದಾಗಲಿ. ಕೆರೆಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ನಾನು ಇತ್ತೀಚೆಗೆ ಒಂದು ವೀಕಿಂದ ಅದೇ ಹೇಳ್ತಾ ಇದ್ದೀನಿ, ನೆಲದ ಕತೆ ಅಂತ. ಮತ್ತು ಕಾಟಾರೆ ಪ್ರೆಸ್ ಮೀಟಲ್ಲೂ ಹೇಳಿದೆ. ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ಆ್ಯಕ್ಚುಲಿ ಈ ಸ್ಲ್ಯಾಂಗು ಇದನ್ನು ನಾನು ಕಾಟಾರದಲ್ಲಿ ಬಳಸ್ಬೇಕಿತ್ತು. ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿತ್ತು, ಅಲ್ಲಿ ಆಗಲಿಲ್ಲ ಕಾರಣಾಂತರದಿಂದ. ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿದ್ರಲ್ಲ ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಅದೇ ಈ ಭಾಷೆ, ಈ ಕಲ್ಚರ್, ಈ ನೆಲದ ಕತೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ. ಆ ಭಾಗದವ್ರಿಗೆ ಕನೆಕ್ಟ್ ಆಗುತ್ತೆ, ಬೇರೆ ಭಾಗದವ್ರು ಈ ಥರ ಇತ್ತ ಅಂತ ಅನಿಸುತ್ತೆ. ಅಷ್ಟೇ ಸಾಕು ಈ ಗೆಲುವಿಂದು ಇದು ಅಂತ. ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ. ಆಲ್ ದ ಬೆಸ್ಟ್ ಡೈರೆಕ್ಟರ್ ಕೂಡ, ಒಳ್ಳೆ ಪ್ರಯತ್ನ ಮಾಡಿದ್ದೀರಾ, ಗೆಲುವು ಪಕ್ಕ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಗೌರಿ ಶಂಕರ್, ನಾವೆಲ್ಲ ಒಂದು 15 ವರ್ಷದ ಸ್ನೇಹಿತರು. ನನಗೆ ಸಿನಿಮಾದ ಈಗ ಟೀಸರ್ ನೋಡಿದಾಗ ಎಲ್ರಿಗೂ ಇಷ್ಟ ಆಗಿ ಆಗುತ್ತೆ ಇದು. ಯಾಕಂದರೆ ಯಾವುದೇ ಒಂದು ಪ್ರಾದೇಶಿಕತೆ ಅಥವಾ ಯಾವುದೋ ಒಂದು ಕಲ್ಚರ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಒಂದು ಸಿನಿಮಾ ಮಾಡಿದಾಗ ಅದು ಖಂಡಿತ ಅದೊಂದು ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿ ಒಂದು ಹೊಸ ಅನುಭವ ಕೊಡುತ್ತೆ. ಅದು ಈ ಟೀಸರ್ ನೋಡಿದಾಗ ನನಗೆ ಅನ್ನಿಸ್ತು. ಗೌರಿ ಶಂಕರ್ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ತುಂಬ ವರ್ಕ್ ಸಿನ್ಸಿಯರಿಟಿ ಇರುವಂಥ ಒಬ್ಬ ಸ್ನೇಹಿತ. ಒಂದು 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವರು ಹಿಡಿದ ಕೆಲಸನ, ಅದಕ್ಕೆ ನ್ಯಾಯ ಕೊಡದೆ ಬಿಡೋದಿಲ್ಲ. ಸೊ ಆ ಪ್ರಯತ್ನ ಇಲ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ತಿದ್ದಿ ತೀಡಿದ ಸ್ಕ್ರಿಪ್ಟ್ ಇದು ಅನ್ನೋದು ನನಗೆ ಗೊತ್ತು. ಯಾಕಂದರೆ ಒಂದು ಅವರು ಕತೆಯ ಒನ್ ಲೈನ್ ಮಾಡ್ತಾ ಇದ್ದಾಗೆ ನನ್ನ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು, ಈ ಥರ ಒಂದು ಮಾಡ್ತಾಯಿದ್ದೀನಂತ. ತುಂಬ ದಿನ ತೊಗೊಂಡು ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇದೆ. ಅದೇ ಥರ ಡೈರೆಕ್ಟ್ರು ಗೌರಿ ಶಂಕರ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಈ ಕೆರೆಬೇಟೆ ಚಿತ್ರತಂಡಕ್ಕೆ ಬಂದು ಶುಭ ಹಾರೈಸಿ ನಮ್ಮ ಡಾಲಿ ಧನಂಜಯ್ ಸರ್ ಆಗಿರ್ಬೋದು, ದಿನಕರ್ ಟೂಗುದೀಪ್ ಸರ್ ಆಗಿರ್ಬೋದು, ಅವನ ಪವನ್ ಒಡೆಯರ್ ಸರ್ ಎಲ್ಲ ಈಗ ಕಾರ್ಯಕ್ರಮದಿಂದ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.